ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿದೇಶಿ ಕಂಪನಿಗಳಿದ್ದಾವಲ್ಲ, ಅಂದರೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳು, ಇವು ಭಾರತದಲ್ಲಿ ಅನೇಕ ವ್ಯಾಪಾರ ವ್ಯವಹಾರವನ್ನು ನಡೆಸಿ ಕೋಟ್ಯಂತರ ರೂಪಾಯಿ ಲಾಭವನ್ನು ಗಳಿಸ್ತವೆ. ಇವುಗಳಿಗೆ ಭಾರತ ಅನ್ನೋದು ದೊಡ್ಡ ಮಾರುಕಟ್ಟೆ, ಭಾರತದಿಂದಲೇ ಅತಿ ಹೆಚ್ಚಿನ ಲಾಭವನ್ನು ಗಳಿಸೋದು. ಹೀಗಿದ್ರೂ ಕೂಡ ಇವರು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾರೆ. ಇಷ್ಟು ದಿನ ಇದು ಹೇಗೋ ನಡೆದು ಹೋಗ್ತಾ ಇತ್ತು, ಆದರೆ ಈಗ ಭಾರತೀಯರು ಜಾಗೃತರಾಗಿದ್ದಾರೆ. ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಂಡ ತಕ್ಷಣ ಭಾರತೀಯರು ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಡ್ತಿದ್ದಾರೆ. ಹೌದು ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಹ್ಯುಂಡೈ, ಕಿಯಾ ಕಾರು ಕಂಪನಿಗಳು, KFC, ಪಿಜ್ಜಾ ಹಟ್ನಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಈಗ ಭಾರತದಲ್ಲಿ ವಿಲವಿಲ ಒದ್ದಾಡುವಂಥ ಸ್ಥಿತಿಗೆ ಬಂದಿವೆ. ಕಾರಣ ಏನು ಅಂತಂದರೆ, ಭಾರತದಲ್ಲಿ ಈ ಎಲ್ಲ ಕಂಪನಿಗಳ ವಿರುದ್ಧ ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಹೀಗಾಗಿ ಈ ಕಂಪನಿಗಳ ಷೇರುಗಳ ಮೌಲ್ಯ ಪಾತಾಳಕ್ಕೆ ಕುಸಿತಾ ಇದೆ. ಹಾಗಾದರೆ ಅಷ್ಟಕ್ಕೂ ಆಗಿದ್ದೇನು, ಈ ಕಂಪನಿಗಳು ಭಾರತದ ವಿರುದ್ಧವಾಗಿ ಏನು ಮಾಡಿದ್ವು, ಎಲ್ಲ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಫೆಬ್ರವರಿ 5 ಪಾಕಿಸ್ತಾನದಲ್ಲಿ ಕಾಶ್ಮೀರ್ ಸಾಲಿಡಾರಿಟಿ ಡೇ ಅಂತ ಆಚರಿಸಲಾಗುತ್ತೆ. ಇದು ಈ ಹಿಂದೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದರಲ್ಲ ನವಾಜ್ ಷರೀಫ್, ಇವರು 1990 ಒಂದು ಪ್ರಮೋಟ್ ಮಾಡಿದಂತಹ ಒಂದು ದಿನ. ಕಾಶ್ಮೀರ ವಿಮೋಚನೆಗಾಗಿ ಯಾರೆಲ್ಲ ಬಲಿದಾನಗೈದಿದ್ರು, ಯಾರೆಲ್ಲ ಹೋರಾಟ ಮಾಡಿದ್ರು, ಅಂದರೆ ನಮ್ಮ ದೇಶದಲ್ಲಿ ಹೇಳಬೇಕು ಅಂದರೆ ಅವ್ರನ್ನ ಪ್ರತ್ಯೇಕವಾದಿಗಳು, ಇವರೆಲ್ಲರಿಗೆ ಗೌರವ ಕೊಡೋದಕ್ಕೋಸ್ಕರವಾಗಿ ಕಾಶ್ಮೀರ ಸಾಲಿಡಾರಿಟಿ ಡೇ ಅಂತ ಪಾಕಿಸ್ತಾನದಲ್ಲಿ ಆಚರಣೆ ಮಾಡಲಾಗುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಭಾರತದ ವಿರುದ್ಧವಾದ ಒಂದು ದಿನ. ಇದನ್ನು ಪಾಕಿಸ್ತಾನ ಸೆಲೆಬ್ರೇಟ್ ಮಾಡುತ್ತೆ. 1990 ಕೂಡ ಫೆಬ್ರವರಿ 5 ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಹಿಂದೆ ಇದಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಇತ್ತು, ಆದರೆ ಯಾವಾಗ ಭಾರತ ಜಮ್ಮು ಕಾಶ್ಮೀರದಲ್ಲಿ 370 ವಿಧಿಯನ್ನು ರದ್ದುಗೊಳಿಸ್ತೋ, ಆ ಬಳಿಕ ಈ ಕಾಶ್ಮೀರ ಸಾಲಿಡಾರಿಟಿ ಡೇಯನ್ನು ಪಾಕಿಸ್ತಾನ ಹೆಚ್ಚು ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದೆ. ಯಾಕೆಂತಂದರೆ, ಪಾಕಿಸ್ತಾನ ಅಂದುಕೊಂಡಿತ್ತು ಈಗ ಭಾರತದ ಬಳಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾಗ ಏನಿದೆ, ಇದು ಒಂದಲ್ಲ ಒಂದಿನ ನಮ್ಮ ಭಾಗಕ್ಕೆ ಬರುತ್ತೆ, ಅಂದರೆ ನಮ್ಮ ಸುಪರ್ದಿಗೆ ಬರುತ್ತೆ ಅಂತ ಪಾಕಿಸ್ತಾನ ಕನಸು ಕಾಣ್ತಾ ಇತ್ತು. ಯಾಕೆಂದರೆ ಅಲ್ಲಿ ಆರ್ಟಿಕಲ್ 370 ಇತ್ತು, ಇದು ಒಂಥರ ಪಾಕಿಸ್ತಾನಕ್ಕೆ ಫೇವರ್ ಆಗಿದ್ದಂಥದ್ದು. ಅಲ್ಲಿನ ಸರ್ಕಾರಗಳು ಕೂಡ ಪಾಕ್ ಫೇವರ್ ಆಗಿರ್ತಿದ್ವು. ಭಾರತದ ಜಮೀನಾಗಿದ್ದರೂ ಕೂಡ, ಭಾರತದ ಭೂಭಾಗ ಆಗಿದ್ದರೂ ಕೂಡ ಅವರೆಲ್ಲ ಕೆಲಸ ಮಾಡ್ತಿದ್ದು ಪಾಕ್ ಪರವಾಗಿ. ಹೀಗಾಗಿ ಪಾಕಿಸ್ತಾನ ಇಂದಲ್ಲ ನಾಳೆ ಇದು ನಮ್ಮದೇ ಭಾಗ ಅಂತ ಅಂದುಕೊಂಡಿತ್ತು. ಆದರೆ ಮೋದಿ ಸರ್ಕಾರ ಯಾವಾಗ ಆರ್ಟಿಕಲ್ 370 ರದ್ದು ಮಾಡ್ತೋ, ಆವಾಗ ಪಾಕಿಸ್ತಾನಕ್ಕೆ ಪಕ್ಕ ಆಗೋಯಿತು, ಇದು ಭವಿಷ್ಯದಲ್ಲಿ ನಮ್ಮ ಕೈಗೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕಂಪ್ಲೀಟಾಗಿ ಭಾರತದ ಭೂಭಾಗ ಆಗೋಯಿತು ಅಂತ. ಹೀಗಾಗಿ ಅವತ್ತಿಂದ ಈ ಕಾಶ್ಮೀರ ಸಾಲಿಡಾರಿಟಿ ಡೇಗೆ ಪಾಕಿಸ್ತಾನ ಹೆಚ್ಚು ಒತ್ತು ಕೊಡ್ತಾ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ಈ ಕಾಶ್ಮೀರ ಸಾಲಿಡಾರಿಟಿ ಡೇಯನ್ನು ಆಚರಣೆ ಮಾಡುವಂತೆ ಕಟ್ಟುನಿಟ್ಟಾದ ಆದೇಶವನ್ನು ಪಾಕ್ ಸರ್ಕಾರ ಹೊರಡಿಸಿತ್ತು. ಮಿತ್ರರು, ಹಾಗೆ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಯಾವಾಗ ಭಾರತ ಆರ್ಟಿಕಲ್ 370 ರದ್ದು ಮಾಡ್ತೋ, ಆ ಬಳಿಕ ಪಾಕ್ ಸರ್ಕಾರ ಒಂದು ಆದೇಶ ಮಾಡಿದೆ. ಅದೇನಂತಂದರೆ, ರಾತ್ರಿ 9 ನ್ಯೂಸ್ ಏನು ನಡೆಯುತ್ತೆ, ಎಲ್ಲ TV ಮಾಧ್ಯಮಗಳಲ್ಲೂ ಬರುವಂಥ ನ್ಯೂಸ್ನಲ್ಲಿ ಪಾಕಿಸ್ತಾನದ ನೂತನ ನಕ್ಷೆಯನ್ನು ತೋರಿಸಬೇಕು ಜನರಿಗೆ. ಆ ನಕ್ಷೆ ಏನು ಅಂತಂದರೆ, ಭಾರತದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾಗ ಮತ್ತು ಗುಜರಾತ್ನ ಸ್ವಲ್ಪ ಭಾಗವನ್ನು ಸೇರಿಸಿದಂಥ ಒಂದು ನಕ್ಷೆ. ಇದಿಷ್ಟನ್ನು ಪಾಕ್ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ಳುವಂಥದ್ದು. ಈ ನಕ್ಷೆಯನ್ನು ಜನರಿಗೆ ತೋರಿಸ್ಬೇಕು, ಇದು ಪಾಕಿಸ್ತಾನ ಅಂತ ತೋರಿಸ್ಕೊಳ್ಬೇಕು ಅಂತ ಪಾಕಿಸ್ತಾನ ಆರ್ಡರ್ ಮಾಡಿದೆ. ಇದು ಇವತ್ತು ಕೂಡ ನಡೆದುಕೊಂಡು ಬಂದಿದೆ. ಯಾವಾಗ 9 ಎಲ್ಲ ಸುದ್ದಿವಾಹಿನಿಗಳಲ್ಲಿ ನ್ಯೂಸ್ ಆರಂಭ ಆಗುತ್ತೆ, ಆವಾಗ ಈ ನಕ್ಷೆಯನ್ನು ತೋರಿಸಲಾಗುತ್ತೆ. ಇದು ಪಾಕಿಸ್ತಾನದ ಹತಾಶೆಯ ಪರಮಾವಧಿ. ಅಂದರೆ ಸುಮ್ಮನೆ ಯಾವುದೋ ಜಾಗ ತೋರಿಸಿ ನಮ್ಮದು ಅಂತ ಜನರಿಗೆ ಒಪ್ಪಿಸುವಂಥದ್ದು. ಇದು ಇಮ್ರಾನ್ ಖಾನ್ರಂಥ ಒಬ್ಬ ಮೂರ್ಖ ತೆಗೆದುಕೊಂಡಂಥ ನಿರ್ಧಾರ. ಹಾಗೆ ಮಿತ್ರರೇ, ಈ ಬಾರಿ ಫೆಬ್ರವರಿ 5 ಕಾಶ್ಮೀರ ಸಾಲಿಡಾರಿಟಿ ಡೇಯನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಲ್ಲಿನ ಸರ್ಕಾರ ಆದೇಶ ಮಾಡಿತ್ತು. ಈ ಸರ್ಕಾರದ ಆದೇಶ ಎಂಥ ಎಡವಟ್ಟು ಮಾಡಿದೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಅಂತಂದರೆ, ಈಗ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಮಲ್ಟಿನ್ಯಾಷನಲ್ ಕಂಪನಿಗಳೇನಿದ್ದಾವೆ, ಈಗ ಭಾರತದಲ್ಲೂ ಇದ್ದಾವೆ, ಪಾಕಿಸ್ತಾನದಲ್ಲೂ ಇದ್ದಾವೆ, ಯಾವುದು ಪಿಜ್ಜಾ ಹಟ್ ಇರ್ಬೋದು, KFC ಇರ್ಬೋದು, ಕಿಯಾ ಇರ್ಬೋದು, ಹುಂಡೈ ಇರ್ಬೋದು, ಹೀಗೆ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳು ಎರಡೂ ದೇಶದಲ್ಲಿದ್ದಾವೆ. ಅಲ್ಲೂ ಆ ದೇಶದ ಬ್ರ್ಯಾಂಚ್ಗಳಿರ್ತವೆ. ಈಗ ಭಾರತದಲ್ಲಿ ಹ್ಯುಂಡೈ ಹೆಡ್ ಆಫೀಸ್ ಹೇಗಿದೆಯೋ, ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾನದಲ್ಲೊಂದು ಹ್ಯುಂಡೈ ಹೆಡ್ ಆಫೀಸ್ ಇರುತ್ತೆ. ಈ ಆಫೀಸ್ಗಳು ಒಂದು ಟ್ವೀಟ್ ಮಾಡಿದ್ದಾವೆ, ಅದೇನಂತಂದರೆ ಕಾಶ್ಮೀರದ ಸಾಲಿಡಾರಿಟಿ ಡೇಯನ್ನು ಬೆಂಬಲಿಸಿ ಮಾಡಿದಂಥ ಟ್ವೀಟ್. ಇದು ಈಗ ಅವುಗಳಿಗೆ ನುಂಗಲಾರದ ತುತ್ತಾಗಿದೆ. ಸಹಜವಾಗಿ ಯೋಚನೆ ಮಾಡಿ ಮಿತ್ರರೇ, ಈ ಕಂಪನಿಗಳು ಪಾಕಿಸ್ತಾನದ ಪರವಾಗಿ ಟ್ವೀಟ್ ಮಾಡಿದ್ವು ಅಂತಂದರೆ ಅದು ಭಾರತದಲ್ಲಿ ಯಾವ ಪರಿ ಇಂಪ್ಯಾಕ್ಟ್ ಆಗಿರಬಹುದು ಅಂತ. ಭಾರತೀಯರು ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ, ಈ ಕಂಪನಿಗಳನ್ನು ನಾವು ಬಾಯ್ಕಾಟ್ ಮಾಡ್ತೀವಿ ಅಂತೇಳಿ ದೊಡ್ಡ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಭಾರತದ ಟ್ವಿಟರ್ನಲ್ಲಿ ಕಳೆದ ಕೆಲ ದಿನಗಳಿಂದ ಬಾಯ್ಕಾಟ್ ಹ್ಯುಂಡೈ ಅನ್ನುವಂಥದ್ದು ಟ್ರೆಂಡಿಂಗಲ್ಲಿತ್ತು. ಎಷ್ಟರ ಮಟ್ಟಿಗೆ ಟ್ರೆಂಡಿಂಗಲ್ಲಿತ್ತು ಅಂತಂದರೆ, ಹ್ಯುಂಡೈ ಕಂಪನಿಯ ಷೇರುಗಳು ಕೂಡ ಪಾತಾಳಕ್ಕೆ ಕುಸಿದಿದೆ. ಸಾಮಾನ್ಯವಾಗಿ ಪ್ರತಿದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹ್ಯುಂಡೈ ಕಂಪನಿಯ ಷೇರ್ ವ್ಯಾಲ್ಯೂ 1,90,000 ಇರುತ್ತೆ. ಆದರೆ ಈಗ ಬಾಯ್ಕಾಟ್ ಹ್ಯುಂಡೈ ಟ್ರೆಂಡ್ ಆದ ಬಳಿಕ ಈ ವ್ಯಾಲ್ಯೂ 1,85,000
ಇಳಿಕೆ ಕಂಡಿದೆ. 4,500 ಮೊತ್ತದ ಶೇರ್ ವ್ಯಾಲ್ಯೂ ಏಕ್ ಡಮ್ ಕುಸಿತ ಕಂಡಿದೆ. ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಮಿತ್ರರೇ, ಇವತ್ತೆಲ್ಲ ನಾಳೆ ಹುಂಡೈ ಕಂಪನಿ ಚೇತರಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದಿತ್ತು. ಆದರೆ ಕೆಲವರು ಕಾರನ್ನು ಬುಕ್ ಮಾಡಿದ್ರಲ್ಲ, ಹುಂಡೈ ಕಂಪನಿ ಯಾವುದು i20 ಕ್ರೇಟಾನೋ ಯಾವುದೋ ಒಂದು ಬುಕ್ ಮಾಡಿರ್ತಾರೆ, ಅವರು ಕೂಡ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬೇಡ, ಇದು ಭಾರತ ವಿರೋಧಿ ನೀತಿಯನ್ನು ಹುಂಡೈ ಮಾಡಿದೆ, ಹೀಗಾಗಿ ನಮಗೆ ಈ ಕಾರ್ ಬೇಡ ಅಂಥೇಳಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಇದು ಹುಂಡೈ ಕಂಪನಿಗೆ ದೊಡ್ಡ ತಲೆನೋವಾಗಿದೆ. ಅಷ್ಟಕ್ಕೂ ಹುಂಡೈ ಕಂಪನಿ ಏನು ಮಾಡಿತ್ತು ಅಂತಂದರೆ, ಕಾಶ್ಮೀರ ಸ್ಯಾಲಿಡಾರಿಟಿ ಡೇಯನ್ನು ಸಪೋರ್ಟ್ ಮಾಡಿ ಒಂದು ಟ್ವೀಟನ್ನು ಮಾಡಿತ್ತು. ಹುಂಡೈ ಮಾತ್ರ ಅಲ್ಲ, KFC, ಪಿಜ್ಜಾ ಹಟ್ ಈ ಕಂಪನಿಗಳು ಕೂಡ ಮಾಡಿದ್ವು. ಇದೆಲ್ಲವನ್ನು ನೋಡಿದಂಥ ಭಾರತೀಯರು ರೊಚ್ಚಿಗೆದ್ದು ಇವುಗಳನ್ನೆಲ್ಲ ಟ್ರೋಲ್ ಮಾಡಿ ಬಾಯ್ಕಾಟ್ ಹುಂಡೈ, ಬಾಯ್ಕಾಟ್ ಪಿಜ್ಜಾ ಹಟ್, ಬಾಯ್ಕಾಟ್ KFC ಅನ್ನುವಂಥ ಅಭಿಯಾನ ಜೋರಾಗಿ ನಡೀತಾ ಇದೆ. ಹುಂಡೈನ ಸೋದರ ಸಂಸ್ಥೆಯಾದಂಥ ಕಿಯಾ ಮೋಟರ್ಸ್ಗೂ ಕೂಡ ಈ ಬಾಯ್ಕಾಟ್ ಎಫೆಕ್ಟ್ ತಟ್ಟಿದೆ. ಇದಕ್ಕೀಗ ಏನಾಗಿದೆ ಅಂತಂದರೆ, KFC, ಪಿಜ್ಜಾ ಹಟ್ ಭಾರತದ ಕ್ಷಮೆ ಕೇಳಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಸಾರ್ವಭೌಮತ್ವಕ್ಕೆ ಹಾಗೂ ಅಖಂಡತೆಗೆ ಧಕ್ಕೆ ತರೋದಿಲ್ಲ, ನಮ್ಮಿಂದ ತಪ್ಪಾಗಿದ್ದಕ್ಕೆ ಕ್ಷಮೆ ಇರಲಿ ಅಂತೇಳಿ ಅವರಿಬ್ಬರೂ ಕೂಡ ಕ್ಷಮೆ ಕೇಳಿದ್ದಾರೆ. ಆದರೆ ಹುಂಡೈ ಕಂಪನಿ ನೇರವಾಗಿ ಕ್ಷಮೆ ಕೇಳಿಲ್ಲ, ಬದಲಾಗಿ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಏನಂತಂದರೆ, ಇದು ಪಾಕಿಸ್ತಾನದ ರೀಜನಲ್ ಸಂಸ್ಥೆ ಮಾಡಿದಂಥದ್ದು, ಇದಕ್ಕೂ ಹುಂಡೈಗೂ ಸಂಬಂಧವಿಲ್ಲ, ಇದು ಪಾಕಿಸ್ತಾನದಲ್ಲಿ ಒಂದಷ್ಟು ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಇವರು ಮಾಡಿದಂಥ ಟ್ವೀಟು, ಇದಕ್ಕೂ ಹುಂಡೈ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಸಾಲಿಡಾರಿಟಿ ಡೇಯನ್ನು ಬೆಂಬಲಿಸಿಲ್ಲ ಅಂತೇಳಿ ಅವರೊಂದು ಪತ್ರವನ್ನು ಹೊರಡಿಸಿದ್ದಾರೆ. ಯಾರು? ಹುಂಡೈ ಕಂಪನಿಯವರು. ಬೇಷರತ್ತಾಗಿ ಭಾರತದ ಕ್ಷಮೆಯನ್ನು ಕೇಳಿಲ್ಲ. ಇಲ್ಲಾಗಿರೋದೇನು ಗೊತ್ತಾ ಮಿತ್ರರೇ, ಎಲ್ಲ ಕಂಪನಿಗಳಿಗೂ ಕೂಡ ಅಡಕತ್ರಿಯಲ್ಲಿ ಸಿಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಹೇಗೆ ಅಂತಂದರೆ, ಈಗ ಬೇಷರತ್ತಾಗಿ ಭಾರತದ ಕ್ಷಮೆ ಕೇಳಿ ಆ ಟ್ವೀಟ್ಗಳನ್ನು ಅಳಿಸಿ ಹಾಕಿದರೆ ಪಾಕಿಸ್ತಾನದಲ್ಲೊಂದು ಅಭಿಯಾನ ಶುರುವಾಗುತ್ತೆ. ಅದೇನಂತಂದರೆ, ಈ ಕಂಪನಿಗಳ ಬಾಯ್ಕಾಟ್ ಮಾಡುವಂಥ ಅಭಿಯಾನ. ಯಾಕೆ? ನೀವು ಭಾರತದ ಪರವಾಗಿ ಟ್ವೀಟ್ ಮಾಡಿದ್ರಿ ಅಂತ. ಹೀಗಾಗಿ ಈ ಟ್ವೀಟ್ಗಳನ್ನು ಅಳಿಸೋದಕ್ಕೂ ಆಗದೆ ಇಟ್ಕೊಳ್ಳೋದಕ್ಕೂ ಆಗದೆ ಅಡಕತ್ರಿಯಲ್ಲಿ ಸಿಲುಕಿವೆ. ಆದರೆ ಮಾತ್ರವೇ ಇವರು ಯೋಚನೆ ಮಾಡಬೇಕು, ಭಾರತ ಮುಖ್ಯನೋ ಪಾಕಿಸ್ತಾನ ಮುಖ್ಯನೋ ಅಂತ. ಯಾಕೆಂತಂದರೆ, ಪಾಕಿಸ್ತಾನ ಒಂದು ಜುಜುಬಿ ರಾಷ್ಟ್ರ, ಅಲ್ಲಿ ಜನರ ಹತ್ರ ಕೊಳ್ಳೋದಕ್ಕೆ ಹಣನೂ ಇಲ್ಲ, ಅದು ಅಲ್ಲದೆ ದೊಡ್ಡ ಜನಸಂಖ್ಯೆ ಇರುವಂಥ ದೊಡ್ಡ ದೇಶವೂ ಅಲ್ಲ. ಇಂಥ ಸಂದರ್ಭದಲ್ಲಿ ಅವರು ಎರಡರೊಳಗೊಂದು ಆಯ್ಕೆ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕೆಂತಂದರೆ, ಭಾರತದಲ್ಲಿ ಆ ಮಟ್ಟಿನ ಬಾಯ್ಕಾಟ್ ಅಭಿಯಾನ ನಡೀತಾರಿದೆ. ಈಗ ಹುಂಡೈ ಕಾರಿನ ವಿಚಾರಕ್ಕೆ ಬರೋದಾದರೆ, ಹುಂಡೈ ಭಾರತದಲ್ಲಿ ಎರಡನೇ ಅತಿದೊಡ್ಡ ಕಾರು ಮಾರಾಟ ಸಂಸ್ಥೆ. ವರ್ಷದಲ್ಲಿ 6 ಬಿಲಿಯನ್ ವಹಿವಾಟನ್ನು ನಡೆಸುತ್ತೆ. ಭಾರತದಲ್ಲಿ ಒಂದು ವರ್ಷಕ್ಕೆ ಈ ಹುಂಡೈ ಕಂಪನಿ 5 ಲಕ್ಷ ಕಾರುಗಳನ್ನು ಮಾರಾಟ ಮಾಡುತ್ತೆ. ಹಾಗೆ ಈ ದೇಶದಲ್ಲೇ ತಯಾರಿಸಿ 1,30,000 ಕಾರುಗಳನ್ನು ವಿದೇಶಕ್ಕೆ ಮಾರಾಟ ಮಾಡುತ್ತೆ. ಇಷ್ಟೊಂದು ಬೃಹತ್ ಮಾರಾಟ ಜಾಲವನ್ನು ಹುಂಡೈ ಭಾರತದಲ್ಲಿ ಹೊಂದಿದೆ. ಆದರೆ ಪಾಕಿಸ್ತಾನದಲ್ಲಿ ಹುಂಡೈ ಕಾರುಗಳ ಮಾರಾಟ ಆಗುವಂಥದ್ದು ಹೆಚ್ಚು ಅಂತಂದರೆ 80,000. ಹೀಗಿರಬೇಕಾದ್ರೆ ಹುಂಡೈ ನಿರ್ಧಾರ ಮಾಡಬೇಕು, ನಮಗೆ ಪಾಕಿಸ್ತಾನ ಮುಖ್ಯವೋ ಭಾರತ ಮುಖ್ಯವೋ ಅಂತ. ಒಂದು ವೇಳೆ ಭಾರತದಲ್ಲಿ ಇಂಥದ್ದು ದೊಡ್ಡ ಮಟ್ಟದಲ್ಲಿ ನಡೆದರೆ ಈ ಕಂಪನಿಗಳು ಇಲ್ಲಿಂದ ಕಾಲು ಕೀಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತರೆ ಹಿಂದೊಂದು ನಿಮಗೆ ನೆನಪು ಮಾಡ್ಕೊಳ್ತೀನಿ, 2017ರಲ್ಲಿ ಅಮೆಜಾನ್ ಒಂದು ಎಡವಟ್ಟನ್ನು ಮಾಡಿತ್ತು. ಭಾರತದ ಹಿಂದೂ ದೇವರುಗಳು ಮತ್ತು ಭಾರತದ ಬಾವುಟಕ್ಕೆ ಅಪಚಾರ ಮಾಡುವಂತಹ ಕೆಲ ವಸ್ತುಗಳನ್ನು ಮಾರಾಟಕ್ಕೆ ಮುಂದಾಗಿತ್ತು. ಇದರ ವಿರುದ್ಧವಾಗಿ ಅಂದಿನ ವಿದೇಶಾಂಗ ಮಂತ್ರಿ ಸುಷ್ಮಾ ಸ್ವರಾಜ್ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಅಮೆಜಾನ್ ಕಂಪನಿಗೆ ನೀಡಿದ್ರು. ಈ ಕ್ಷಣವೇ ಅಮೆಜಾನ್ ಕಂಪನಿ ಭಾರತೀಯರ ಬಳಿ ಬೇಷರತ್ತಾಗಿ ಕ್ಷಮೆ ಕೇಳಬೇಕು, ಹಾಗೆ ಮಾರುಕಟ್ಟೆಯಲ್ಲಿ ಏನು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ವಸ್ತುಗಳನ್ನು ಮಾರಾಟಕ್ಕಿಡಲಾಗಿದೆ ಅವುಗಳನ್ನು ವಾಪಸ್ ಪಡಿಬೇಕು. ಇದಕ್ಕೆ ಪರಿಯಾಗಿ ಅಮೆಜಾನ್ ಕಂಪನಿ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿ ನೇರವಾಗಿ ಟ್ವೀಟ್ ಮಾಡಿದ್ರು. ಇದಾಗಿ 1 ನಿಮಿಷದೊಳಗಾಗಿ ಅಮೆಜಾನ್ ಕಂಪನಿ ಕ್ಷಮೆ ಕೇಳಿತ್ತು, ಈ ಎಲ್ಲ ವಸ್ತುಗಳನ್ನು ವಾಪಸ್ ಪಡೆದಿತ್ತು. ಇದು ನಮ್ಮ ಕಣ್ತಪ್ಪಿನಿಂದ ಆದಂತಹ ಒಂದು ಪ್ರಮಾದ ಅಂತ ಹೇಳಿ ಕ್ಷಮೆ ಕೇಳಿತ್ತು. ಮತ್ತರೆ ಅಮೆಜಾನ್ ಕಂಪನಿ ಬೃಹತ್ ಕಂಪನಿ, ಅಮೆಜಾನ್ ಕಂಪನಿಗೆ ಹೋಲಿಸಿದ್ರೆ ಈ ಎಲ್ಲ ಕಂಪನಿಗಳು ಅಷ್ಟು ದೊಡ್ಡದಲ್ಲ. ಇಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನಾದರೂ ಈ ಕಂಪನಿಗಳ ವಿರುದ್ಧವಾಗಿ ನಿಲುವು ತೆಗೆದುಕೊಂಡ್ರೆ ಬಹಳ ನಷ್ಟ ಅನುಭವಿಸಬೇಕಾಗುತ್ತೆ. ಭಾರತ ಈ ಎಲ್ಲ ಕಂಪನಿಗಳಿಗೆ ದೊಡ್ಡ ಮಾರುಕಟ್ಟೆ, ಹೀಗಾಗಿ ಈ ಕಂಪನಿಗಳು ಯೋಚನೆ ಮಾಡಬೇಕಾಗುತ್ತೆ. ಮತ್ತರೆ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳು ಹೇಗೆ ತೀರ್ಮಾನ ಕೈಗೊಳ್ತವೆ ಅಂತಂದರೆ, ಈಗ ಚೀನಾ ತೈವಾನ್ ನಮ್ಮದು ಅಂತ ಹೇಳ್ಕೊಳ್ಳುತ್ತೆ. ತೈವಾನ್ನಲ್ಲಿ ಸಪರೇಟ್ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇದೆ. ಆದರೂ ಕೂಡ ಯಾರಾದರೂ ತೈವಾನನ್ನು ಬೆಂಬಲಿಸಿದರೆ ಅಂಥ ಕಂಪನಿಗಳಿಗೆ ಚೀನಾದಲ್ಲಿ ಜಾಗವೇ ಇರೋದಿಲ್ಲ, ಅದು ಎಷ್ಟೇ ದೊಡ್ಡ ಕಂಪನಿ ಆಗಿರಲಿ. ಇತ್ತೀಚೆಗಷ್ಟೇ ಜಾನ್ ಸೀನಾ, ನಿಮಗೆಲ್ಲ ಗೊತ್ತು, WWE ದೊಡ್ಡ ಹೆಸರು ಜಾನ್ ಸೀನಾ. ಈ ಜಾನ್ ಸೀನಾ ಏನ್ಮಾಡಿದ್ರು ಅಂತಂದರೆ, ತೈವಾನ್ ಒಂದು ಸಪರೇಟ್ ಆದಂಥ ದೇಶ, ತೈವಾನ್ ಸಾರ್ವಭೌಮ ದೇಶ ಅಂತ ಹೇಳಿಕೆ ಕೊಟ್ಟಿದ್ರು. ಇದಾಗ್ತಿದ್ದ ಹಾಗೆ ಚೀನಾದಲ್ಲಿ ಜಾನ್ ಸೀನನಿಗೆ ಬ್ಯಾನ್ ಮಾಡಲಾಗಿತ್ತು. ಜಾನ್ ಸೀನನ ಮುಂದಿನ ಯಾವ ಸಿನಿಮಾಗಳನ್ನು ಯಾವುದನ್ನು ಕೂಡ ಚೀನಾದಲ್ಲಿ ಪ್ರಸಾರ ಮಾಡೋದಿಲ್ಲ ಅಂತ ಹೇಳಲಾಗಿತ್ತು. ಹೀಗಾಗಿ ಜಾನ್ ಸೀನಾ ಬೇಷರತ್ತಾಗಿ ಕ್ಷಮೆ ಕೇಳಿದ್ರು, ನಾನು ಹೇಳಿದ್ದು ತಪ್ಪಾಗಿದೆ, ನಾನು ಆ ಹೇಳಿಕೆಯನ್ನು ವಾಪಸ್ ಪಡಿತೀನಿ ಅಂತಂದರು. ಅಂದರೆ ಚೀನಾ ಅಂಥ ಪ್ರಬಲ ನಿರ್ಧಾರವನ್ನು ಕೈಗೊಳ್ಳುತ್ತೆ ಇಂಥ ವಿಚಾರದಲ್ಲಿ. ಭಾರತವೂ ಕೂಡ ಈ ಹಿಂದೆ ಅಂಥದ್ದೇ ಗಡಸು ನಿರ್ಧಾರವನ್ನು ತೆಗೆದುಕೊಂಡಿದೆ. ಮಿತ್ರರ ಇದಿಷ್ಟು ಕಾಶ್ಮೀರ ಸಾಲಿಡಾರಿಟಿ ಡೇಯನ್ನು ಆಚರಣೆ ಮಾಡಿದ್ದು, ವಿದೇಶಿ ಕಂಪನಿಗಳು ಸಪೋರ್ಟ್ ಮಾಡಿದ್ದು, ನಂತರ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಗಿದ್ದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.